ಆಗ ಬಿಡುವಿದ್ದಾಗ ಇಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಕೆಲವು ಬಾರಿ ಬಂದಿರೋದು ಉಂಟು ಸರ್ ಇಲ್ಲಿ ಮಸಾಲಾ ಇಡ್ಲಿ ಪ್ಲೈನ್ ಇಡ್ಲಿ ಪ್ಲೈನ್ ದೋಸೆ ರಾಗಿ ದೋಸೆ ವೆಜಿಟೇಬಲ್ ದೋಸೆ ಕದಂಬ ಅಂತ ಹೋಟೆಲಲ್ಲಿ ಕಾಫಿ ಕೌಂಟರಲ್ಲಿ ವರ್ಕ್ ಮಾಡ್ತಿದ್ರಂತೆ ಸೊ ಇವಾಗ ಅವರೇ ಓನ್ ಆಗಿದ್ದಾರೆ ವೆಜಿಟೇಬಲ್ ದೋಸೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಂದು 21 ಐಟಂ ಮಿಕ್ಸ್ ಆಗಿ ಇದು ಮಾಡ್ತಾರೆ ವೆಜಿಟೇಬಲ್ ಸೊ ಅದನ್ನ ತುಂಬ ಇಷ್ಟಪಡ್ತಾರೆ ಜನಗಳು ತುಂಬ ಜಾಸ್ತಿ ಹೋಗುತ್ತೆ ಊಟ ತುಂಬ ಹೈಜೀನಿಕ್ ಆಗಿ ಒಂದು 3 ಸ್ಟಾರ್ ಹೋಟೆಲ್ ರೇಂಜ್ ಗೆ ಕೊಡ್ತಾರೆ ಹೈಜೀನಿಕ್ ಆಗಿರುತ್ತೆ ರೈಸ್ ಬಾತ್ ಮಸಾಲಾ ದೋಸೆ ಇಡ್ಲಿ ಸೋಡಾ ಕೂಡ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ हेलो वेलकम बैक टू माय यूट्यूब चैनल। सो आज हम आ चुके बैंगलोर के जयनगर सेकंड ब्लॉक नियर मालबार गोल्ड। और इस वीडियो में हम आपको दिखाने वाले एक बहुत ही फेमस टिफिन सेंटर जिसको वेज दोसा कैंप के नाम से जाना जाता है। ये दुकान बहुत ही फेमस है क्योंकि यहाँ पर कर्नाटका के सैंडलवुड सुपरस्टार शिवराज कुमार 15 दिन में एक बार यहाँ पर इनका बहुत ही फेमस वेज दोसा खाने के लिए आते हैं। वीडियो बहुत ही क्रेजी होने वाले, वीडियो को एंड तक जरूर देखना। वीडियो अच्छी लगे तो वीडियो को लाइक करना, अपने दोस्तों का शेयर करना, चैनल पर नए हो चैनल को सब्सक्राइब करें। तो चलिए देखते हैं, तो विदाउट एनी फर्दर डिले लेट्स गेट इनटू द वीडियो। भैया ये कौन सी चटनी है? ये चमचा रेड वाला। रेड वाला? हाँ, रेड चटनी। अच्छा, चिरोली चटनी। चिरोली चटनी। चिरोली नहीं है, गार्लिक नहीं है। अच्छा, गार्लिक नहीं है। गार्लिक नहीं है। ये कौन सा बैटर है? वेजिटेबल दोसा। वेजिटेबल दोसा। ये पिंक कलर का होता है। हाँ, अच्छा। वेजिटेबल रागी। कितने टाइप के वेजिटेबल मिले हैं इसमें? 21 आइटम। टोटल क्या आ गया भैया? ग्रीन चटनी। ग्रीन चटनी, अच्छा। ಅಂಗಡಿ ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ಮಾಡ್ತಾ ಇದ್ದಾರೆ ಅವರೇ ಹೋಗಿ ಹುಡುಗರುಗಳೆಲ್ಲ ಜೊತೆಲಿದ್ದಾರೆ 20 ವರ್ಷದಿಂದ ದೋಸೆ ಕ್ಯಾಂಪ್ ನಡೆಸ್ತಾ ಇದ್ದಾರೆ ಇದಕ್ಕೆ ಮುಂಚೆ ಏನು ಮಾಡ್ತಿದ್ದಾರೆ ಅವರು ಮುಂಚೆ ಕದಂಬ ಕೃಷ್ಣ ಕದಂಬ ಅಂತ ಹೋಟೆಲಲ್ಲಿ ಕಾಫಿ ಕೌಂಟರಲ್ಲಿ ವರ್ಕ್ ಮಾಡ್ತಿದ್ರಂತೆ ಸೊ ಇವಾಗ ಅವರೇ ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಒಂದು 20-25 ವರ್ಷದಿಂದ ಅವರು ಈ ಫೀಲ್ಡಲ್ಲಿ ಇದ್ದಾರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಅವರು ಆಕ್ಚುಲಿ ಹೋಟೆಲ್ ಬಿಸ್ನೆಸ್ ಇಂದಾನೆ ಬಂದವರಲ್ವಾ ಸೊ ಹಾಗಾಗಿ ಅವರು ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್ ಇಲ್ಲಿ ಮಸಾಲ ಇಡ್ಲಿ ಪ್ಲೈನ್ ಇಡ್ಲಿ ಪ್ಲೈನ್ ದೋಸೆ ರಾಗಿ ದೋಸೆ ವೆಜಿಟೇಬಲ್ ದೋಸೆ ರಾಗಿ ಆನಿಯನ್ ಬಾತ್ ಮಸಾಲ ಪುಡಿ ಮಸಾಲ ಸೆಟ್ ದೋಸೆ ಅದು ಬಿಟ್ಟರೆ ರೈಸ್ ದಿನ ಒಂದೊಂದು ರೈಸ್ ಇರುತ್ತೆ ಒಂದಿನ ಪಲಾವ್ ಒಂದಿನ ಟೊಮೊಟೊ ಬಾತ್ ಮತ್ತು ಬೇರೆ ಬೇರೆ ರೈಸ್ಗಳಿರುತ್ತೆ ಅದ್ರ ಜೊತೆ ಟೊಮೊಟೊ ಚಟ್ನಿ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಚಟ್ನಿ ಈರುಳ್ಳಿ ಟೊಮೊಟೊ ಚಟ್ನಿ ಅದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಬಾತ್ ಮಸಾಲೆ ಅಂತ ಮಾಡ್ತಾರೆ ಮಸಾಲೆ ದೋಸೆ ಜೊತೆಗೆ ರೈಸ್ ಹಾಕಿ ದೋಸೆ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ವೆಜಿಟೇಬಲ್ ಪಿಂಕ್ ಕಲರ್ ದೋಸೆ ಇಲ್ಲಿ ವೆಜ್ ದೋಸೆ ಕ್ಯಾಂಪ್ ಅಂದ್ರೆ ಫೇಮಸ್ಸು ವೆಜಿಟೇಬಲ್ ದೋಸೆ ತುಂಬ ಚೆನ್ನಾಗಿರುತ್ತೆ
ಎಲ್ಲ ಒಂದು 21 ಐಟಮ್ ಮಿಕ್ಸ್ ಆಗಿ ಇದು ಮಾಡ್ತಾರೆ ವೆಜಿಟೇಬಲ್. ಸೊ ಅದನ್ನು ತುಂಬ ಇಷ್ಟಪಡ್ತಾರೆ ಜನಗಳು, ತುಂಬ ಜಾಸ್ತಿ ಹೋಗುತ್ತೆ, ತುಂಬ ಲೈಕ್ ಮಾಡ್ತಾರೆ. ಮತ್ತು ಕೆಂಪು ಚಟ್ನಿ ತುಂಬ ಲೈಕ್ ಮಾಡ್ತಾರೆ. ಆ ಕೆಂಪು ಚಟ್ನಿಗೋಸ್ಕರನೇ ಕಸ್ಟಮರ್ ಬಂದಿರೋದಿದೆ. ಬೆಳಗ್ಗೆ ಬೆಳಗ್ಗೆ ಇರಲ್ಲ, ಸಾಯಂಕಾಲ ಮಾತ್ರ. ಸಾಯಂಕಾಲ ಒಂದು 7:30 to 10:30 ನಮ್ಮ ಅಂಗಡಿ ಓಪನ್ ಇರುತ್ತೆ. ಜಯನಗರ ಸೆಕೆಂಡ್ ಬ್ಲಾಕಲ್ಲಿ ರಾಮಕೃಷ್ಣ ಹಾಸ್ಪಿಟ್ಲ್ ಹತ್ರ ಮಲ್ಬಾರ್ ಗೋಲ್ಡ್ ನಿಯರ್ ಇರುತ್ತೆ. ಪ್ರತಿ ದಿವಸ ಇರುತ್ತೆ, ಪ್ರತಿ ದಿವಸ ಸಂಜೆ 7:30 ಸಾಯಂಕಾಲ 10:30 ಇರುತ್ತೆ. ರಜ ಹಬ್ಬಗಳಲ್ಲಿ ಫೋನ್ ಮಾಡ್ಕೊಂಡು ಬರಬೇಕು, ರಜೆ ಇರುತ್ತೆ ಹಬ್ಬಗಳಲ್ಲಿ. ಹೌದು, ನಮ್ಮಿಂದನೇ ಅದು ವೆಜಿಟೇಬಲ್ ದೋಸೆ ಸ್ಟಾರ್ಟ್ ಆಗಿ ಶುರು ಆಗಿದ್ದು. ಸೊ ವೆಜಿಟೇಬಲ್ ನಮ್ಮಲ್ಲಿ ಮಾತ್ರ ಸಿಗುತ್ತೆ, ಮತ್ತು ಕೆಂಪು ಚಟ್ನಿನೂ ಕೂಡ ಅಷ್ಟೇ. ಕೊಟ್ಟೆ ಹಾಕಿದ್ದೀನಿ. ನಾನೇನು ಕೊಟ್ಟೆ 2 ನಿಮಿಷ. ಫಸ್ಟ್ ಅಣ್ಣ ನಾನೇನು ಪಾರ್ಕ ಮಾರಪ್ಪ ಕಷ್ಟ ಮಾಡಿ ನೀನು ಬಹಳ ಚೆನ್ನಾಗಿದೆ ಸರ್. ನಮ್ಮ ಹೆಸರು ವೆಂಕಟೇಶ್ ಅಂತ, ನಾವು ಜಯನಗರ ನಿವಾಸಿ. ನಾವು ಹೆಚ್ಚು ಕಡಿಮೆ 16-18 ವರ್ಷದಿಂದ ಬರ್ತಾ ಇದ್ದೀವಿ. ಆಗಿಂದನೂ ಇವರು ತಳ್ಳ ಗಾಡಿ ಮೇಲೆ ಹಾಕಿ ಊಟ ತುಂಬ ಹೈಜೆನಿಕ್ ಆಗಿ ಒಂದು 3-star ಹೋಟ್ಲ್ ರೇಂಜಿಗೆ ಕೊಡ್ತಾರೆ. ಹೈಜೆನಿಕ್ ಆಗಿರುತ್ತೆ, ರೈಸ್ ಬಾತು, ಮಸಾಲೆ ದೋಸೆ, ಇಡ್ಲಿ, ಸೋಡಾ ಕೂಡ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ. ಇಲ್ಲಿ ಫೇಮಸ್ ಅಂದರೆ ವೆಜಿಟೇಬಲ್ ದೋಸೆ, ರೈಸ್ ಬಾತು ಭಾಳ ಚೆನ್ನಾಗಿ ಮಾಡ್ತಾರೆ ರೈಸ್ ಬಾತ್ನ. ಆಗಾಗ ಬಿಡುವಿದ್ದಾಗ ಇಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಕೆಲವು ಬಾರಿ ಬಂದಿರೋದು ಉಂಟು, ನಾವು ಇಲ್ಲಿ ನೋಡಿದ್ದೀವಿ. ಅವಾಗೆಲ್ಲ ಬಂದಾಗ ಅವರೇ ಕೂಡ ತುಂಬ ಹುಮ್ಮಸ್ಸಾಗಿ ಶಿವರಾಜ್ ಕುಮಾರ್ ಅವರು ದೋಸೆ ಮಾಡ್ಕೊಂಡು ಕೊಟ್ಟಿದ್ದರು. ನಾವು ಅಭಿಮಾನಿಗಳೆಲ್ಲ ಅವಾಗೆಲ್ಲ ತಿಂದಿದ್ದು. ನಾವು ಇಲ್ಲಿಗೆ ಇಲ್ಲ ಅಂದರೆ 15 ದಿವಸಕ್ಕೆ ಒಂದು ಸರಿ ಬರ್ತಾಯಿರ್ತೀವಿ. ಭಾಳ ಚೆನ್ನಾಗಿರುತ್ತೆ, ಹೈಜೆನಿಕ್ ಆಗಿರುತ್ತೆ, ಪ್ರೈಸು ಪರವಾಗಿಲ್ಲ, ಇರೋದರಲ್ಲಿ ಬೆಟರು, ತುಂಬ ಒಳ್ಳೆ ಪ್ರೈಸ್ ಇದೆ. ದೋಸೆಗೆ ರೈಸ್ ಬಾತ್ಗೆ ಫೇಮಸ್ ಸರ್. ವಾಟ್ ಈಸ್ ಯುವರ್ ಫೇವ್ರೇಟ್ ಐಟಮ್? ನಮ್ಮ ಫೇವ್ರೇಟು ವೆಜಿಟೇಬಲ್ ದೋಸೆ ಸರ್. ಭಾಳ ಚೆನ್ನಾಗಿ ವೆಜಿಟೇಬಲ್ ದೋಸೆ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. 2-3 ಥರ ತರಕಾರಿ ಹಾಕಿ ಮಿಕ್ಸ್ ಮಾಡಿ ದೋಸೆ ಮಾಡಿರ್ತಾರೆ, ಅದಕ್ಕೆ ಬೆಣ್ಣೆ ಹಾಕಿ ಪಲ್ಯ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ಹಜಿನಿಕ್ಕಾಗಿರುತ್ತೆ ಸರ್. ಹಿಂದಿ ಬರ್ತೇನಾ ಮಾತಾಡಕ್ಕೆ? ಅದು ಏನು ಕಾಲೇಜಿಗೆ ಹೋಗಿದ್ದೆ ಮರೆ? ಇಲ್ಲ, ಅವನು ಇಂಗ್ಲೀಷ್ ಒಂದು ಬಾತ್ ಮಸಾಲೆ, ಒಂದು ಮಸಾಲೆ ಮಸಾಲೆ ಇದು ಆನಿಯನ್ ದೋಸೆ, ಅದು ವೆಜಿಟೇಬಲ್ ದೋಸೆ, ಇದು ರೈಸ್ ಬಾತ್ ವಾಂಗಿ ಬಾತ್ ಇವತ್ತು, ಆಮೇಲೆ ಇಲ್ಲಿ ಮಸಾಲೆ ಇಡ್ಲಿ ಇದೆ, ಪ್ಲೇನ್ ಇಡ್ಲಿ ಇದೆ ನಮ್ಮಲ್ಲಿ. ಪ್ರೈಸಾ? ಮಸಾಲೆ ದೋಸೆ 40 ರೂಪಾಯಿ, ಪ್ಲೇನ್ ದೋಸೆ 30 ರೂಪಾಯಿ. ಒಂದು ಪ್ಲೇಟ್ ಮಸಾಲೆ ಇಡ್ಲಿ 40 ರೂಪಾಯಿ, ಒಂದು ಪ್ಲೇಟ್ ಪ್ಲೇನ್ ಇಡ್ಲಿ 30 ರೂಪಾಯಿ, ಪುಡಿ ಆನಿಯನು ವೆಜ್ ಎಲ್ಲ 50 ರೂಪಾಯಿ, ಬಾತ್ ಮಸಾಲೆ 60 ರೂಪಾಯಿ. ಹಾಂ, ಪ್ಲೇನ್ ಇಡ್ಲಿ